ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತ್ರಿಪಲ್ ಆಚ್ ದ ರಾಕ್ ನಿಕ್ ಆರ್ಡಿಸ್ ಪಿಯರ್ಸ್ ರೋಮನ್ ರೈನ್ಸ್ ಬ್ಲಡ್ ಲೈನ್ ವರ್ಸಸ್ ಅಥಾರಿಟಿ ಕಾರ್ಪೊರೇಟ್ ವರ್ಸಸ್ ಕಾರ್ಪೊರೇಟ್ ಸೊ ಈ ಎಲ್ಲ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ರೋಡ್ ಟು ರಸ್ಸಲ್ ಮೇನಿಯಾದಲ್ಲಿ ಈ ಸ್ಟೋರಿ ನಮಗೆ ಯಾವ ರೀತಿ ನೋಡೋದಕ್ಕೆ ಸಿಗಬಹುದು ಏನೇನು ಟ್ವಿಸ್ಟ್ ಗಳು ನಮಗೆ ಈ ಸ್ಟೋರಿಯಲ್ಲಿ ನೋಡೋದಕ್ಕೆ ಸಿಗಬಹುದು ನಮ್ಮ ತ್ರಿಪಲ್ ಎಚ್ ಅವರು ಈ ಮ್ಯಾ ಈ ಸ್ಟೋರಿಯಿಂದ ಒಂದು ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದ ರಾಕ್ ಆಗಿ ತ್ರಿಪಲ್ ಎಚ್ ಅವರ ಒಂದು ಮ್ಯಾಚ್ ಕೂಡ ಇದ್ರೆಲ್ಲದ್ರ ಬಗ್ಗೆ ನಾನು ಮಾತಾಡ್ತೀನಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ ವಿಡಿಯೋನ ಮಿಸ್ ಮಾಡದೆ ಪೂರ್ತಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಗೈಸ್ ಸ್ಟೋರಿ ಅಂತೂ ಪ್ರಾರಂಭ ಆಗಿದೆ ಅಂತಾನೆ ಹೇಳ್ಬೋದು ರೀಸೆಂಟ್ ಆಗಿ ನೀವು ನೋಡಿರಬಹುದು ನಮಗೆ ರಾಕ್ ಅವರ ಕೂಡ ನೋಡೋದಕ್ಕೆ ಸಿಕ್ಕಿದೆ ಅಂಡ್ ರಾಕ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಹೋಗ್ಬಿಟ್ಟು ತ್ರಿಪಲ್ ಎಚ್ ಅವರ ಮೇಲೆ ಅವಾಜ್ ಕೂಡ ಆಗ್ತಾರೆ ಕೋಡಿ ರೋಡ್ಸ್ ಬಾಯ್ ನ ಮುತ್ತು ಇಲ್ಲ ನಿನಗೆ ನಾನು ಸರಿ ಮಾಡಬೇಕಾಗುತ್ತೆ ಅಂತ ನಮ್ಮ ರಾಕ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ತ್ರಿಪಲ್ ಎಚ್ ಅವರಿಗೆ ಅವಾಜ್ ಕೂಡ ಆಗ್ತಾರೆ ಅಂಡ್ ನಮ್ಮ ತ್ರಿಪಲ್ ಎಚ್ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ನಾನಂತೂ ನೋಡೋದಕ್ಕೆ ತುಂಬಾ ಕಾಯ್ತಾ ಇದ್ದೆ ಬಟ್ ಸಡನ್ ಆಗಿ ನಮ್ಮ ತ್ರಿಪಲ್ ಎಚ್ ಅವರು ಸ್ಮ್ಯಾಕ್ ಡೌನ್ಗೆ ಬಂದ್ಬಿಟ್ಟು ಖಡಕ್ ಆಗಿ ರಾಕ್ ಅವ್ರಿಗೂ ಕೂಡ ವಾರ್ನಿಂಗ್ ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅವ್ರು ಹೇಳ್ತಾರೆ ಅಧಿಕಾರನ ಆರ್ಡರ್ ಮಾಡೋ ತಾಕತ್ತು ನಿನ್ನ ಹತ್ರ ಇಲ್ಲ ಅಧಿಕಾರ ಬರೀ ನನ್ನ ಹತ್ರ ಮಾತ್ರ ಇರೋದು ಯಾಕಂದ್ರೆ ನಾನೇ ಇಲ್ಲಿ ಅಥಾರಿಟಿ ಅಂತ ನಮ್ಮ ತ್ರಿಪಲ್ ಎಚ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಇದಾದ್ಮೇಲೆ ನಮಗೆ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ಗೆ ಡಬ್ಲ್ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಆಗಿ ರಾಕ್ ಇಬ್ಬರು ಕೂಡ ಕನ್ಫರ್ಮ್ ಮಾಡಿದೆ ಸೊ ರಾಕ್ ಅವರು ಈಗ ಬೋರ್ಡ್ ಆಫ್ ಡೈರೆಕ್ಟರ್ ಮೆಂಬರ್ ಆಗಿರೋದ್ರಿಂದ ನಮ್ಮ ತ್ರಿಪಲ್ ಎಚ್ ಅವರು ಕೂಡ ಬೋರ್ಡ್ ಆಫ್ ಡೈರೆಕ್ಟರ್ ಅಲ್ಲೇ ಇರೋದ್ರಿಂದ ಸಖತ್ತು ಒಂಥರ ಇವ್ರಿಬ್ರ ನಡುವೆ ಕಾರ್ಪೊರೇಟ್ ವರ್ಸಸ್ ಕಾರ್ಪೊರೇಟ್ ಸ್ಟೋರಿ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ ರೀಸೆಂಟ್ ಆಗಿ ನಾನು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಅಂಡ್ ಈ ಸ್ಟೋರಿಯಲ್ಲಿ ನಮಗೆ ಏನಾದರೂ ಟ್ರಿಪಲ್ ಎಚ್ ವರ್ಸಸ್ ದ ರಾಕ್ ಅವರ ಮ್ಯಾಚು ರಸ್ಸಲ್ ಮೇನಿಯದಲ್ಲಿ ನೋಡೋದಿಕ್ಕೆ ಸಿಗ್ಬೋದಾ ಅಂತ ನೀವೇನಾದರೂ ಕೇಳಿದ್ರೆ ರೀಸೆಂಟ್ ಆಗಿ ನಮ್ಮ ಡೇವ್ ಮೆಲ್ಸನ್ ಅವರು ಇದ್ರ ಬಗ್ಗೆ ಕಮೆಂಟ್ ಮಾಡ್ತಾರೆ ಅವ್ರು ಹೇಳ್ತಾರೆ ಇಲ್ಲ ಈ ಮ್ಯಾಚ್ ನಮಗೆ ರಸ್ಸಲ್ ಮೇನಿಯದಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಯಾಕಂದ್ರೆ ಮೊದಲನೇದಾಗಿ ತ್ರಿಪಲ್ ಎಚ್ ಅವರು ರಿಟೈರ್ಮೆಂಟ್ ರಿಟೈರ್ಮೆಂಟ್ನ ತಗೊಂಡಿದ್ದಾರೆ ಇನ್ನ ಒಂದು ವಿಚಾರ ಏನಪ್ಪಾ ಅಂದ್ರೆ ನಮ್ಮ ತ್ರಿಪಲ್ ಎಚ್ ಅವರು ಏನಾದ್ರೂ ಇನ್ನ ಒಂದು ಮ್ಯಾಚ್ ಆಡಿದ್ರೆ ಅವರ ಆರೋಗ್ಯದ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ರೀಸೆಂಟ್ ಆಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಮ್ಯಾಚ್ ಆಡಿದ್ರು ಡಿ ಎಕ್ಸ್ ಟೀಮ್ ಜೊತೆ ಸೇರ್ಕೊಂಡು ಅಂಡರ್ಟೇಕರ್ ಆಗಿ ಕೆನ್ ಅವರ ಜೊತೆ ಒಂದು ಮ್ಯಾಚ್ ಆಡಿದ್ರು ಆ ಮ್ಯಾಚ್ ಅಲ್ಲಿ ಅವರಿಗೆ ಇಂಜುರಿ ಆಗಿತ್ತು ನೀವು ಇಲ್ಲಿ ನೋಡ್ತಾ ಇರಬಹುದು ಫೋಟೋಸ್ಗಳು ಅದೇ ಅವರ ಲಾಸ್ಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು ಆ ಮ್ಯಾಚಲ್ಲಿ ಮ್ಯಾಚ್ ಆಡಿ ಆ ರಸಲ್ ಮಾಡಿ ಇಂಜುರಿ ಆಗಿತ್ತು ಅಂಡ್ ಅದಾದ್ಮೇಲೆ ನಮ್ಮ ತ್ರಿಪಲ್ ಎಚ್ ಅವರು ಆರೋಗ್ಯದ ಮೇಲೆ ತುಂಬಾನೇ ಪ್ರಭಾವ ಬೀರ್ತು ಅವರಿಗೆ ತುಂಬಾ ಬಿ ಪಿ ಕೂಡ ಆಯಿತು ಅಂತ ಅನ್ಕೋತೀನಿ ಏನೋ ಒಟ್ಟಿನಲ್ಲಿ ಅವರ ಆರೋಗ್ಯ ಸರಿ ಕಾಣಲಿಲ್ಲ ಅದಕ್ಕೋಸ್ಕರ ನಮ್ಮ ತ್ರಿಪಲ್ ಎಚ್ ಅವರು ರಿಟೈರ್ಡ್ ಆದ್ರು ಅಂಡ್ ಈಗ ನಮ್ಮ ಡೇವ್ ಮ್ಯಾಲ್ಸನ್ ಅವರು ಹೇಳ್ತಿರೋದು ಇಷ್ಟೇ ಈ ಫ್ಯೂಡ್ ಅಲ್ಲಿ ನಮಗೆ ಕೆಲವೊಂದಷ್ಟು ಪ್ರೋಮೋ ಬ್ಯಾಟಲ್ಸ್ಗಳು ನೋಡೋದಿಕ್ಕೆ ಸಿಗಬಹುದು ಕೆಲವೊಂದಷ್ಟು ಅಗ್ರೇಷನ್ಸ್ ಗಳು ನೋಡೋದಕ್ಕೆ ಸಿಗಬಹುದು ಇವನ್ ನಮ್ಮ ತ್ರಿಪಲ್ ಎಚ್ ಅವರು ಒಂದೆರಡು ಪೆಡಿಗ್ರಿನೂ ಕೂಡ ಹಾಕುವಂತಹ ಚಾನ್ಸಸ್ ಇದೆ ಬಟ್ ರಸಲ್ ಮೆನೆಯಾದಲ್ಲಿ ತ್ರಿಪಲ್ ಎಚ್ ಅವರು ಯಾವುದೇ ರೀತಿಯ ಮ್ಯಾಚ್ ಆಡೋದಿಲ್ಲ ಅಂತ ನಮ್ಮ ಡೇವ್ ಮ್ಯಾಲ್ಸನ್ ಸಂಘದವರು ಅಭಿಪ್ರಾಯನ ಪಟ್ಟಿದ್ದಾರೆ ನಮ್ಮ ತ್ರಿಪಲ್ ಎಚ್ ಅವ್ರನ್ನ ನೋಡಿದ್ರೆ ಅದೇ ರೀತಿ ಅನ್ಸುತ್ತೆ ನಮಗೆ ತ್ರಿಪಲ್ ಎಚ್ ಅವರ ಇನ್ನ ಒಂದು ಸಿಂಗಲ್ಸ್ ಮ್ಯಾಚು ನೋಡೋದಿಕ್ಕೆ ಸಿಗೋದಿಲ್ಲ ಯಾಕಂದ್ರೆ ತ್ರಿಪಲ್ ಎಚ್ ಅವರು ರಿಟೈರ್ಮೆಂಟ್ ನ ತಗೋಬಿಟ್ಟಿದ್ದಾರೆ ಅಂಡ್ ಇನ್ನ ಅವ್ರ ಏನಾದ್ರು ಮ್ಯಾಚ್ ಆಡೋದಕ್ಕೆ ಬಂದ್ರೆ ನಿಜವಾಗ್ಲೂ ನಮ್ಮ ತ್ರಿಪಲ್ ಎಚ್ ಅವರ ಧೈರ್ಯನ ಮೆಚ್ಚಲೇ ಬೇಕಾಗುತ್ತೆ ಅಷ್ಟೊಂದು ಲಾಸ್ಟ್ ಟೈಮ್ ಇಂಜುರಿ ಆಗಿ ಅವರು ತುಂಬಾ ಸೀರಿಯಸ್ ಆಗಿ ಹೊರಟೋಗ್ಬಿಟ್ಟಿದ್ರು ಅಂಡ್ ಅದರಿಂದ ಅವರು ಬಚಾವ್ ಆಗಿ ಬಂದಿದ್ದಾರೆ ಸೊ ಈಗ ನಮ್ಮ ತ್ರಿಪಲ್ ಎಚ್ ಅವರು ಏನಾದ್ರು ಇಲ್ಲ ನಾನು ಮ್ಯಾಚ್ ಆಡ್ತೀನಿ ಅಂತ ಬಂದ್ರೆ ಅವರ ಧೈರ್ಯಕ್ಕೆ ಆಡ್ಸ್ ಆಫ್ ನ ಹೊಡಿಲೇಬೇಕು ಸದ್ಯಕ್ಕಂತೂ ನೈಂಟಿ ನೈನ್ ನಿಮಗೆ ಟ್ರಿಪಲ್ ಎಚ್ ಅವರು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅಂತ ಅನ್ಕೋತೀನಿ ಬಟ್ ಚಿಕ್ಕದಾಗಿ ಒಂದು ಬ್ರಾಲ್ ಆಗಿರ್ಬೋದು ಪೆಡಿಗ್ರಿ ಕನೆಕ್ಟ್ ಮಾಡೋದಾಗಿರ್ಬಹುದು ಹಂಗೆ ಫೈಟಿಂಗ್ ಆಗಿರಬಹುದು ರಿಂಗ್ ಅಲ್ಲಿ ಕಿತ್ತಾಡೋದು ಅದೆಲ್ಲದೂ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು ತ್ರಿಪಲ್ ಎಚ್ ಅವರ ಹಾಗೆ ರಾಕ್ ರೋಮನ್ ರೈನ್ಸ್ ಇವರ ವಿರುದ್ಧ ಯಾಕಂದ್ರೆ ಕಾರ್ಪೊರೇಟ್ ವರ್ಸಸ್ ಕಾರ್ಪೊರೇಟ್ ನಮಗೆ ಸ್ಟೋರಿ ನೋಡೋದಿಕ್ಕೆ ಸಿಗ್ತಾ ಇದೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ನಮಗೆ ತ್ರಿಪಲ್ ಎಚ್ ಅವರ ಕಡೆ ಗಮನಿಸಿದ್ರೆ ಇಲ್ಲಿ ನಮಗೆ ನಿಕ್ಕಾಲ್ಡಿಸ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಆ್ಯಂಡ್ ಅಂಡ್ ಕಡೆ ಸೈಡ್ ರಾಕ್ ಅವರ ಜೊತೆ ರೋಮನ್ ರೈನ್ಸ್ ಅವರು ಕೂಡ ಇದ್ದಾರೆ ಸೊ ಸ್ಟೋರಿ ಬರ್ತಿರೋದೇನಪ್ಪ ಅಂದ್ರೆ ಪ್ರಾಬಬ್ಲಿ ಈ ಕಾರ್ಪೊರೇಟ್ ವರ್ಸಸ್ ಕಾರ್ಪೊರೇಟ್ ಅಲ್ಲಿ ನಮಗೆ ನಿಕ್ಕಾಲ್ಡಿಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ಬೋದು ಅಂತಲೂ ಕೂಡ ಸ್ಟೋರಿಗಳು ಬರ್ತಾ ಇದೆ ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ ನಿಕ್ಕಾಲ್ಡಿಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಯಾವ ರೀತಿ ಸ್ಟೋರಿಂದ ಡಬ್ಲ್ಯೂ ಅವರು ನಿಧಾನಕ್ಕೆ ಬಿಲ್ಡ್ ಮಾಡ್ಕೊಂಡು ಬರ್ತಾ ಇತ್ತು ಅಂತ ಸೊ ಈಗ ನಮ್ಮ ತ್ರಿಪಲ್ ಎಚ್ ಅವರು ನಾನ್ ರಸ್ಸಲ್ ಮಾಡೋದಿಲ್ಲ ಬಟ್ ನಿಕ್ ಕಾಲ್ಡಿಸ್ ಅವರು ಇದಾರೆ ಅಂತ ನಮ್ಮ ನಿಕ್ ಕಾಲ್ಡಿಸ್ ಅವ್ರನ್ನು ಕೂಡ ತಗೋಬರ್ಬೋದು ಅಂಡ್ ನಮಗೆ ಪ್ರಾಬಬ್ಲಿ ನಿಕ್ ಕಾಲ್ಡಿಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಕೂಡ ನೋಡೋದಿಕ್ಕೆ ಸಿಗ್ಬಹುದು ಲಿಟ್ರಲಿ ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ ಬಟ್ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ನಮ್ಮ ತ್ರಿಪಲ್ ಎಚ್ ಹಾಗೆ ರಾಕ್ ಅವರ ಮ್ಯಾಚ್ ನಮಗೆ ರಸ್ಸಲ್ ಮೇನಿಯಲ್ಲಿ ನೋಡೋದಿಕ್ಕೆ ಸಿಗೋದಿಲ್ವಂತೆ ಬಟ್ ಕಾರ್ಪೊರೇಟ್ ವಿಚಾರ ಇದೆಯಲ್ಲ ಅದನ್ನ ನೋಡೋದಿಕ್ಕೆ ತುಂಬಾನೇ ಕಾಯ್ತಾ ಇದ್ದೀನಿ ಯಾಕಂದ್ರೆ ಅಥಾರಿಟಿ ನಾವು ಯಾವಾಗ ನೋಡಿದ್ದು ಲಾಸ್ಟ್ ಟೈಮ್ ಲಿಟ್ರಲಿ ಲಾಸ್ಟ್ ಟೈಮ್ ಅಥಾರಿಟಿನ ನೋಡಿದಾಗ ಅದೊಂದು ಗೋಲ್ಡನ್ ಮೂಮೆಂಟ್ ಅಂತಾನೆ ಹೇಳ್ಬೋದು ಬಟ್ ಈಗ ಆ ಗೋಲ್ಡನ್ ಮೂಮೆಂಟು ಮತ್ತೊಮ್ಮೆ ಬರ್ತಾ ಇದೆ ನಮ್ಮ ತ್ರಿಪಲ್ ಎಚ್ ಅವರು ಅಫಿಷಿಯಲ್ ಆಗಿ ಹೇಳಿದ್ದಾರೆ ಅಧಿಕಾರನ ತಗೊಳ್ಳೋ ಪವರ್ ಇರೋದು ನನ್ನ ಹತ್ರ ನಿನ್ನ ಹತ್ರ ಅಲ್ಲ ರಾಕ್ ಅಂತ ಇದಕ್ಕೆ ನೆಕ್ಸ್ಟ್ ನಮ್ಮ ರಾಕ್ ಅವರು ಬಂದ್ಬಿಟ್ಟು ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಅದನ್ನ ನೋಡೋದಕ್ಕೆ ತುಂಬಾ ಕಾಯ್ತಾ ಇದ್ದೀನಿ ನಮ್ಮ ರಾಕ್ ಅವರು ಕೂಡ ತಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ ಪವರ್ ನ ಯೂಸ್ ಮಾಡ್ತಾರೆ ನಮ್ಮ ರಾಕ್ ಅವರು ಕೂಡ ಕೋಡಿ ರೋಡ್ಸ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ಇದೆಯಲ್ಲ ಅದಕ್ಕೆ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಈ ಕಡೆ ನಮ್ಮ ತ್ರಿಪಲ್ ಅವರು ಕೂಡ ಅದಕ್ಕೆ ಕೆಲವೊಂದಷ್ಟು ಸಹಾಯನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಲಿಟ್ರಲಿ ತುಂಬಾನೇ ಕಾಯ್ತಾ ಇದ್ದೀನಿ ಇನ್ನು ಕೂಡ ನಮಗೆ ಈ ಮ್ಯಾಚ್ ನ ಕಾಂಟ್ರಾಕ್ಟ್ ಸೈನಿಂಗ್ ಬೇರೆ ನೋಡೋದಕ್ಕೆ ಸಿಗಬಹುದು ಅಂಡ್ ರಾಕ್ ಅವರು ಇನ್ನ ಆಗಾಗ ಅಪಿಯರೆನ್ಸ್ ಬೇರೆ ಕೊಡ್ತಾ ಇರ್ತಾರೆ ನೋಡೋಣ ರಾಕ್ ಅವರ ಈ ರೊಸಲ್ ಮೇನಿಯಾ ಯಾವ ರೀತಿ ಇರುತ್ತೆ ಅಂತ ರಾಕ್ ಅವರ ಮ್ಯಾಚ್ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಿಕ್ಕೆ ಸಿಗುತ್ತಾ ಸಿಕ್ಕರೆ ಮೇಲೆ ನೋಡೋದಿಕ್ಕೆ ಸಿಗುತ್ತೆ ಅನ್ನೋದು ಒಂದು ದೊಡ್ಡ ಕ್ವಶ್ಚನ್ ಮಾರ್ಕ್ ಯಾಕಂದ್ರೆ ಇವಾಗ ನೋಡ್ತಿರೋದ ನೋಡ್ತಾ ಇವಾಗ ನಾವ್ ಏನಾದ್ರೂ ನೋಡ್ತಾ ಇದ್ರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಕೋಡಿ ರೋಡ್ಸ್ ಆಗಿ ರೋಮನ್ ರೈನ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ಕೋತೀನಿ ರಸಲ್ ಮೇನಿಯಾದಲ್ಲಿ ರಾಕ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ನಮಗೆ ಫ್ಯೂಚರ್ ಅಲ್ಲಿ ನೋಡೋದಕ್ಕೆ ಸಿಗ್ಬಹುದು ಸೌದಿ ಅರೇಬಿಯಾದ ಪೇಪರ್ ವ್ಯೂನು ಅಥವಾ ಸಮ್ಮರ್ ಸ್ಲಾಮೋ ಅಥವಾ ರಸಲ್ ಮೇನಿಯಾ ಫಾರ್ಟಿ ಒನ್ ಅಲ್ಲಿ ಪ್ರಾಬಬ್ಲಿ ಆಗ್ಬಹುದು ಸದ್ಯಕ್ಕೆ ರಸಲ್ ಮೇನಿಯಾ ಫಾರ್ಟಿಯಲ್ಲಿ ಕೋಡಿ ರೋಡ್ಸ್ ಆಗಿ ರೋಮನ್ ರೈನ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಅಂಡ್ ಆ ಮ್ಯಾಚ್ ಅಲ್ಲಿ ಪ್ರಾಬಬ್ಲಿ ನಮ್ಮ ರಾಕ್ ಅವರ ಇಂಟರ್ಫೈರೆನ್ಸ್ ಕೂಡ ನೋಡೋದಕ್ಕೆ ಸಿಗ್ಬಹುದು ರಾಕ್ ಅವರು ಬಂದ್ಬಿಟ್ಟು ರೋಮನ್ ರೈನ್ಸ್ ಅವರು ಗೆಲ್ಲೋದಕ್ಕೆ ಸಹಾಯ ಕೂಡ ಮಾಡಬಹುದು ಅಂಡ್ ಹಿಂಗೆ ರಾಕ್ ಆಗಿ ರೋಮನ್ ರೈನ್ಸ್ ಅವರ ಬ್ಲಡ್ ಲೈನ್ ಸ್ಟೋರಿನ ಡಬ್ಲ್ಯೂ ಡಬ್ಲ್ಯೂ ಅವರು ಇನ್ನೂ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಹುದು ಲಿಟ್ರಲ್ ಈಗ ಎಷ್ಟು ಸ್ಟೋರಿ ನಮಗೆ ಇಲ್ಲಿ ಬದಲಾಗಿದೆ ಅಂದ್ರೆ ನನಗಂತೂ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನಾವು ರಾಕ್ ಆಗಿ ರೋಮನ್ ರೈನ್ಸ್ ಇಬ್ಬರು ಕೂಡ ಒಡದಾಡ್ಕೋತಾರೆ ಅಂದ್ರೆ ಡಬ್ಲ್ಯೂ ಡಬ್ಲ್ಯೂ ಅವರು ರಾಕ್ ಅವ್ರನ್ನ ಬ್ಲೆಡ್ ಲೈನ್ ಗೆ ಸೇರಿಸಿದೆ ಅಂತಾನೆ ಹೇಳ್ಬಹುದು ಸೊ ಸಖತ್ ಆಗಿ ಸ್ಟೋರಿನ ಕನೆಕ್ಟ್ ಅನ್ನು ಕೊಡ್ತಿದ್ದಾರೆ ಸೊ ನೋಡೋಣ ಸ್ಮಾಕ್ಡೋನ್ ಅಂತೂ ಇನ್ಮೇಲಿಂದ ತುಂಬಾ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಟ್ರಿಪಲ್ ಎಚ್ ರಾಕ್ ಕಾರ್ಪೊರೇಟ್ ವರ್ಸಸ್ ಕಾರ್ಪೊರೇಟ್ ಅದ್ರ ಜೊತೆಗೆ ನಿಕ್ಟಿ ಸ್ಯಾಡ್ ಅಂಪಿಯರ್ಸ್ ರೋಮನ್ ರೈನ್ಸ್ ಸೋಲಸ್ ಜಿಮ್ಮಿ ಊಸು ಹೇಳ್ತಾ ಹೋದ್ರೆ ಇನ್ನೂ ಕೂಡ ಈ ಸ್ಟೋರಿ ದೊಡ್ಡದಾಗ್ತಾನೆ ಹೋಗುತ್ತೆ ಲಿಟರಲಿ ನಾನಂತೂ ಈ ಸ್ಟೋರಿನ ನೋಡೋದಕ್ಕೆ ತುಂಬಾ ಕಾಯ್ತಾ ಇದ್ದೀನಿ ಜಸ್ಟ್ ನಾವು ಕೂತ್ಕೊಂಡು ಎಂಜಾಯ್ ಮಾಡಬೇಕು ಅಷ್ಟೇ ಯಾವ್ಯಾವ ರೀತಿ ಪ್ರೋಮೋ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಅಂಡ್ ಯಾವ್ಯಾವ ರೀತಿ ನಮ್ಮ ತ್ರಿಪಲ್ ಎಚ್ ಆಗಿ ರಾಕ್ ಇಬ್ಬರು ಕೂಡ ಆಕ್ಷನ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂತ ನೋಡೋದಕ್ಕೆ ತುಂಬಾನೇ ಕಾಯ್ತಾ ಇದ್ದೀನಿ ಇದ್ರ ಮಧ್ಯೆ ಕೋಡಿ ರೋಡ್ಸೋರ್ನ ಯಾರು ಕೂಡ ಮರಿಬೇಡಿ ರೋಡ್ಸ್ ಓಡಿಸೋರು ಕೂಡ ಬರ್ತಾರೆ ನೋಡೋಣ ಏನೇನಾಗುತ್ತೆ ಅಂತ ಅಂಡ್ ಇಷ್ಟು ಇವತ್ತಿನ ವಿಡಿಯೋ ಇನ್ನೂ ಒಂದು ವಿಡಿಯೋ ಇವತ್ತು ಈ ಚಾನಲ್ ಬರುತ್ತೆ ಅದರಲ್ಲಿ ಕೆಲವೊಂದಷ್ಟು ಗುಡ್ ನ್ಯೂಸ್ ಗಳು ಕೂಡ ಇದಾವೆ ಅದಕ್ಕೋಸ್ಕರ ಕಾಯ್ತಾ ಇರಿ ಸಿ ಯು ಮೈ ನೆಕ್ಸ್ಟ್ ವಿಡಿಯೋ